ಎಲ್ಲಿ ಅಂತ ಹೇಳ್ತಾರೀಪ್ಪ? ಎಲ್ಲಿ ತವರ ಮನೆಯಾಗಿರಿಪ್ಪ?
ಅಣ್ಣನ 12 ವಯಸ್ಸು ಕೇಳೋದು 24 ವಯಸ್ಸು ತುಂಬೋದು ಬಳಕ, ತಂಗಿನ 6 ವಯಸ್ಸು 18 ವಯಸ್ಸು ತುಂಬೋದು ಬಳಕ, ಅದ ಪರದೇಶ ಇರ್ತಕ್ಕಂತ ತಂಗಿನ ಮದುವೆ ಮಾಡಿ ಕೊಟ್ಟ ಬಳಕ ಅಣ್ಣನ ಹೇಳುತ್ತೆ ಮನೆಗೆ ಬಂದ ಬಳಕ. ಇಲ್ಲಿ ಕೊಡಿರ್ತಕ್ಕಂತ ನಮ್ಮ ಅಣ್ಣದೇವರಿಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಬುದ್ಧಿ ಮಾತ್ರ ಲಕ್ಷ್ಯ ಕೊಟ್ಟು ಕೇಳಬೇಕಾಗದ. ಕೊಟ್ಟಿರ್ತಕ್ಕಂತ ಮನೆಯನ್ನು ಬಿಟ್ಟು ಮದುವೆ ಮಾಡ್ಕೊಂಡು ಹೆಣ್ಣು ಮಗಳು ಗಂಡನೇ ವಿಚಾರ ಮಾಡ್ತಾಳ. ನಮ್ಮ ಅಣ್ಣ ಮೊದಲೇ ಬಡತನದೊಳಗೆ ತಾಯಿ ತಂದೆ ಕಳ್ಕೊಂಡು ಪರದೇಶ ಆಗಿ ನಮ್ಮ ಅಣ್ಣ ಕೂಲಿನ ಮಾಡಿ ದೊಡ್ಡ ಮನೆಯೊಳಗೆ ಏನಪ್ಪ ಅದಕ್ಕೆ ಕೆಲಸ ಮಾಡಿ ಮಾಡಿ ಗಂಡ ಮದುವೆ ಮಾಡಿ ಕೊಡ್ಬೇಕಾಗಿತ್ತಪ್ಪ ಅಂತಂದ್ರೆ 10 ಲಕ್ಷ ಸಾಲ ಮಾಡಿ ಚಲೋ ಮನೆಗಿನ ಮಾಡದನ್ನು ಕೊಟ್ಟಾನ. ನಮ್ಮಣ್ಣ ಇವತ್ತಿನ ಕುಮಸ ಕುಚ್ಚಿಗೆ ತಿಳ್ಕೊಂಡು ಹೊಳೆ ನಾವು ದೋಸ್ತ ಹೊಳೆ ಅಂದ್ಯಪ್ಪ ಅಂತಂದ್ರ ನಮ್ಮ ಅಣ್ಣ ಕಷ್ಟ ಕೊಟ್ಟಂಗ ಕತ್ತಳಿ ಹೆಣ್ಣು ಮಗಳು ಏನ್ ವಿಚಾರ ಮಾಡಿದ್ಳು. ಅತ್ತಿ ಮಾವ ಬೆಕ್ಕದಟ್ಟು ಕಾಡಲಕ್ಕ ಗಂಡ ನನ್ನ ಜೀವ ಹೊಡೆದ್ರೆ ಹೊಡೆಯಲಕ್ಕ ನನ್ನ ಜೀವ ಗಂಡನ ಮನೆಗೆ ಹೋಗ್ಬೇಕನ್ನ ಹೊಳೆ ತವ್ರ ಮನೆಗೆ ಹೆಜ್ಜಿಡಬಾರ್ದು ತಿಳ್ಕೊಂಡು ಹೆಣ್ಣು ಮಗಳು ಗಟ್ಟಿ ನಿರ್ಧಾರ ಮಾಡಿದಳು. ಗಟ್ಟಿ ನಿರ್ಧಾರ ಮಾಡಿ ಹೆಣ್ಣು ಮಗಳು ಹಿಂಗೆ ಒಂದು ದಿನ ಹೋಯ್ತು, ಒಂದು ವರ್ಷ ಹೋಯ್ತು, 2 ವರ್ಷ ಹೋಯ್ತು, 10 ವರ್ಷ ಕಳೆದ ಹೋಯ್ತು. ಹೊಟ್ಟಿ ಬಿಚ್ಚಿ 3-4 ಮಂದಿ ಮಕ್ಕಳನ್ನ ಹೆಣ್ಣು ಮಗಳು ಹಾಡಿದಳು. ಹೆಣ್ಣು ಮಗಳು ಏನು ವಿಚಾರ ಮಾಡ್ತಾಳಪ್ಪ ಅಂತ ಕೇಳಿದ್ರ ನಾ ಒಂದೇ ವರ್ಷದೊಳಗೆ ಜೇರ ಕರ್ತ ನಮ್ಮ ಅಣ್ಣನ ಮನೆಗೆ ಹೋದ್ನಪ್ಪ ಅಂತಂದ್ರೆ ನಮ್ಮ ಅಣ್ಣಗೆ ಇನ್ನೊಂದಿಟ್ಟು ತ್ರಾಸ ಕತ್ತೇಳಿ ತವ್ರ ಮನೆ ಹಂಬಲ ಮನಸ್ಸಿನಾಗ ಗಟ್ಟಿಟ್ಕೊಂಡು ನಾ ಇಲ್ಲೇ ಜೀವನ ಮಾಡಿದೆ. ಹಿಂಗೆ 1 ವರ್ಷ ಹೋಯ್ತು, 2 ವರ್ಷ ಹೋಯ್ತು, 10 ವರ್ಷ ಕಳೆದು ಹೋಗ್ಯಾವ. ನನ್ನ ಹೊಟ್ಟೆಗೆ 4 ಮಂದಿ ಮಕ್ಕಳು ಹುಟ್ಟ್ಯಾವ. ಹಿಂದರೆ ನಮ್ಮ ಅಣ್ಣ ಕರಿಲಿಕ್ಕೆ ಬರ್ತಾನೆ. ಇವಾಗ ನಮ್ಮ ಊರಾಗ ಕರೆಸಿದ ಮುತ್ತೆ ಅಂದ ಗಂಗಲಿಂಗ ಮುತ್ತೆ ಅಂದ ಜಾತ್ರೆ ಅದತ್ತ. ನಮ್ಮ ಅಣ್ಣ ಈಗಾರೆ ಕರಿಲಿಕ್ಕೆ ಬರ್ತಾನೆ ತಿಳ್ಕೊಂಡು 8 ದಿನ ಇರ್ಲಕ್ಕಾಗೆ ಮ್ಯಾಳಿಗೇರಿ ಹುಬ್ಗಾಯ ಹಚ್ಚಿ ನೋಡ್ತಾಳೆ ಹೆಣ್ಣು ಮಗಳು ಅಣ್ಣ ಬರ್ತಾನ ತಮ್ಮ ಬರ್ತಾನ ತಿಳ್ಕೊಂಡು. ಹಿಂಗೆ 1 ದಿನ ಹೋಯ್ತು, 2 ದಿನ ಹೋಯ್ತು, 8 ದಿನ ಕಳೆದು ಹೋಯ್ತು. ಬೋಸ್ಗ ಊರಾಗ ಗಂಗಲಿಂಗ ಮುತ್ತಾನ ಜಾತ್ರೆ ಮುಗೀತು. ಹೆಣ್ಣು ಮಗಳಿಗೆ ಹೋಗಿ ಸುದ್ದಿ ಮುಟ್ಟುತ್ತವಾಗ ಹೆಣ್ಣು ಮಗಳು ವಿಚಾರ ಮಾಡ್ತಾಳ. ಇವತ್ತಿನ ದಿನದೊಳಗೆ ತವರ ಮನೆ ಹಂಬಲಕ್ಕಾಗಿ ಜೇರ ಕರ್ತ ನಾ ಅಳ್ಕೋತ ಕೂತ ಕಣ್ಣೀರು ತರ್ಕೋತ ಕೂತ್ನಪ್ಪ ಅಂತಂದ್ರೆ ನನ್ನ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಮಕ್ಕಳದಾವ ನಮ್ಮವು ಯಾಕೆನ ಅಳ್ಳಕತ್ತಾಳ ತಿಳ್ಕೊಂಡು ಅವು ಅಳ್ಕೋತ ಕೊಂಡಿರ್ತಾವ. ನಾನು ಕೈ ಹಿಡಿದಿರ್ತ ಸಂಸಾರ ಮಾಡಿರ್ತಕ್ಕಂಥ ಗಂಡದಾನ ನನ್ನ ಹೆಣ್ತಿ ಯಾಕೆ ಅಳ್ಳಕತ್ತಾಳ ತಿಳ್ಕೊಂಡು ಅವನು ಅಳ್ಕೋತ ಕೊಂಡಿರ್ತಾನ. ನಾ ಅತ್ತದಿ ಯಾರಿಗೆ ಕಾಣಿಸ್ಬೇಡ ತಿಳ್ಕೊಂಡು ಹೆಣ್ಣು ಮಗಳು ಏನು ಮಾಡಿದಳಪ್ಪ ಅಂತ ಕೇಳಿದ್ರ 3 ಸಂಜೆ ಯಾಳದೊಳಗೆ ಮಕ್ಕಳಿಗೆ ಊಟ ಮಾಡಿ ಮನಗಿಸಿ, ರಾತ್ರಿ ಹೊತ್ತಿನೊಳಗೆ ಗಂಡೆಗೆ ಊಟ ಮಾಡಿ ಮನಗಿಸಿ, ಹೆಣ್ಣು ಮಗಳು ಕೌದಿ ಮುಸುಕಾಕೊಂಡು ಹೇಳ್ತಾಳ ಗಂಗಲಿಂಗ ಮತ್ತ ಕರೆಸಿದ ಮುತ್ತಾಗ ಬೋಸ್ಗ ಊರಾನ. ನನ್ನ ತವರು ಮನ್ಯಾಗ ನಿಂದಿರ್ತಕ್ಕಂಥ ಗಂಗಲಿಂಗ ಮುತ್ತ ಕರೆಸಿದ ಮುತ್ತ ಸಣ್ಣ ವಯಸ್ಸಿನೊಳಗೆ ನನ್ನ ತಂದೆ ತಾಯಿನ ಕಸ್ಕೊಂಡು ಬಿಟ್ರಿ. ಜೇರ ಕರ್ತ ನಮ್ಮವ್ವ ನಮ್ಮಪ್ಪ ಬದುಕಿದ್ರಪ್ಪ ಅಂತಂದ್ರೆ ನಾನು ಕರ್ಕೊಂಡದ್ದು ಜಾತ್ರೆ ಮಾಡ್ತಿದ್ರು, ಕೇತರಿ ಮಾಡ್ತಿದ್ರು, ತವ್ರ ಮನೆ ಹಂಬಲನಂತ ತೀರ್ ಹಾಕಿತ್ತು. ಯಾವಾಗ ನಮ್ಮವ್ವ ನಮ್ಮಪ್ಪ ತೀರ್ಕೊಂಡು ಹೋಗ್ಯಾರಪ್ಪ ಅಂತಂದ್ರೆ ಇಂದಿಗೆ ತವ್ರ ಮನೆ ಋಣ ಕಡಿತೈತೇಳಿ ಹೆಣ್ಣು ಮಗಳು ಗಳ 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 ಕಣ್ಣೀರು ತರ್ತಾರ ರಾತ್ರಿ ಹೊತ್ತಿನೊಳಗ. ಇವತ್ತಿನ ದಿನದೊಳಗೆ ನಮ್ಮ ಮಣ್ಣು ಬರ್ಲಿಕ್ಕೆ ಏನಾಯ್ತು ನಾನೇ ಹೋಗ್ಬೇಕು ತಿಳ್ಕೊಂಡು ಹೆಣ್ಣು ಮಗಳು ಬಂದು ಜೇರ ಕರ್ತ ಬೋಸ್ಗ ಊರ ಮನೆ ಬಾಗಿಲಿಗೆ ಬಂದು ನಿಂತಳಂದ್ರ ಇಲ್ಲಿ ಕೂಡಿರ್ತಕ್ಕಂಥ ನಮ್ಮ ಅಣ್ಣತಮ್ಮರಿಗೆ ಹೇಳಿದ ಮಾತಾ ತಾಯಿ ತಂದಿನ ಕಳ್ಕೊಂಡು ಪರದೇಶ ಆಗಿರ್ತಕ್ಕಂಥ ಹೆಣ್ಣು ಮಗಳು ಹುಟ್ಟಿದ ಮನೆಯನ್ನು ಬಿಟ್ಟು ಕೊಟ್ಟಿದ ಮನೆಗೆ ಹೋಗಿ ಕೊಟ್ಟಿದ ಮನೆಯಿಂದ ತವ್ರ ಮನೆ ಹಂಬಲಕ್ಕಾಗಿ ಬೋಸ್ಗ ಊರ್ತಾನ ಬಂದಳಂದ್ರ ಆಕೆಗೇನು ರೊಕ್ಕ ರೂಪಾಯಿ ಧನ್ಯ ದೌಲತ್ತ ಸಿರಿ ಸಂಪತ್ತಿಗೆ ಏನು ಕೊಡ್ಲಕ್ಕೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ತಾಯಿ ತಂದಿನ ಕಳ್ಕೊಂಡು ಪರದೇಶ ಆಗಿರ್ತಕ್ಕಂಥ ಹೆಣ್ಣು ಮಗಳು ಬಂದು ನಮ್ಮ ಮನೆ ಬಾಗಿಲಿಗೆ ನಿಂತಾಳೆ ತಿಳ್ಕೊಂಡು ಒಂದು ಚರಿಗೆ ನೀರು ಕೊಟ್ಟು ಒಳಗೆ ಕರ್ಕೊಂಡ್ರಪ್ಪ ಅಂತಂದ್ರೆ ಸ್ವರ್ಗದಾಗಿರ್ತಕ್ಕಂಥ ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ತದ ಅಂತ ಹೇಳಿದ್ರು. ಈ ಮಾತಾ ಎಲ್ಲರಿಗೆ ಅರ್ಥ ಆಗೋದಿಲ್ಲ. ಮಾತು ಹೇಳಿದ್ರೆ ಕೊಡಿರ್ತಕ್ಕಂಥ ಮಂದಿ ಕಣ್ಣಾಗ ನೀರು ಬರಬೇಕು, ಅಳ್ಳಕ್ ಹೋಗ್ಬೇಡ್ರ. ಯಾಕಪ್ಪ ಅಂತ ಕೇಳಿರಿ, ಮಾತು ಯಾರಿಗೆ ಅರ್ಥ ಆಗದಪ್ಪ ಅಂತ ಕೇಳಿದ್ರ ಯಾರು ಸಣ್ಣ ವಯಸ್ಸಿನೊಳಗೆ ತಾಯಿ ತಂದಿನ ಕಳ್ಕೊಂಡು ಸಣ್ಣದೇವ್ರ ಕೈಲೇ ಕಾಕಾದೇವ್ರ ಕೈಲೇ ಒದಸ್ಕೊಂಡು ಬಡಿಸ್ಕೊಂಡು ಕಣ್ಣೀರು ಕೂಳು ತಿಂದು ಹುಟ್ಟಿದ ಮನೆಯನ್ನು ಬಿಟ್ಟು ಕೊಟ್ಟಿದ ಮನೆಗೆ ಹೋಗಿ ಅಣ್ಣನ ಹಂಬಲಕ್ಕಾಗಿ ತವ್ರ ಮನೆ ಹಂಬಲಕ್ಕಾಗಿ ಅಣ್ಣನ ಮನೆ ತನ ಬಂದು ಅಣ್ಣದೇವ್ರ ಹೆಂಡ್ರ ಕೈಲಿ ಅಣ್ಣದೇವ್ರ ಕೈಲಿ ನಿಂದೇದ ಮಾತಾಡಿಸ್ಕೊಂಡು ಕಣ್ಣೀರು ಸುರಿಸ್ಕೊತ ಹೊಳೆ ತಮ್ಮ ಗಂಡನ ಮನೆಗೆ ಯಾರು ಹೋಗ್ಯಾರ ನೋಡು ಅಂಥವ್ರಿಗೆ ಮಾತಾಡ್ತಕ್ಕದ ಅಂತ ಹೇಳಿದೆ. ಸಭಾದಾಗ ಯಾಕಪ್ಪ ಅಂತ ಕೇಳಿದ್ರ ಹೆಣ್ಣು ಮಕ್ಕಳಾಗಿರ್ತಕ್ಕಂಥವ್ರು ಭಾಳ ಸೊಗಸಾದ ಜೀವನ ಸಾಗಿಸ್ತಾರೇನಿಲ್ಲ ಅವ್ರು. ಹೆಂಗಪ್ಪ ಅಂತ ಕೇಳಿದ್ರ ತವ್ರ ಮನೆಯಾಗಿದ್ದಂಥ ಸಂದರ್ಭದೊಳಗೆ ಅಪ್ಪನ ತನ ಒಕ್ಕಲ್ತಾನ ಮ್ಯಾಗ ಹೌದರ ಮ್ಯಾಗ ಹಾಡ ಹಾಡ್ತಿದ್ರು ಆಗಿನ ಕಾಲದಾಗ ಹೆಂಗೆ ಹಾಡ್ತಿದ್ರಪ್ಪ ಅಂತ ಕೇಳಿದ್ರ 6 ಮಂದಿ ಅಣ್ಣ ತಮ್ಮರ ತಾಯಿಯ ಗುಣದವರ 6 ಮಂದಿ ಅಣ್ಣ ತಮ್ಮರ ತಾಯಿಯ ಗುಣ ತಾಯಿಯಕ್ಕಿಂತ ಹೆಚ್ಚಿನ ವರ ತಾಯಿಯಕ್ಕಿಂತ
ಚೀನವರು ಅಣ್ಣನು ಅರತ ತಮ್ಮನು ಮೂರತ್ತ ಅಣ್ಣನು ಅರತ್ತ ತಮ್ಮ ಹಾಡದ ಪನತ ಹದನಾರು ಎತ್ತುಗಳು ಬರುವಾಗ ಹಡ್ಡದಪ್ಪನ ಹದನಾರು ತವರೂರ ಭೂಮಿ ಅದರ ಹೆಣ್ಣು ಮಗಳು ತವರನಾಗಿದ್ದಂತ ಸಂದರ್ಭ ಹಾಡ್ತಾರ ಜೇರ್ ಕರ್ತ ಮದುವೆ ಮಾಡಿ ಕೊಟ್ಟೆ ಹೊಟ್ಟಿ ಬಿಚ್ಚು ಮೂರ್ ನಾಲ್ಕು ಮಂದಿ ಹೆಣ್ಣು ಹಡದ್ರಪ್ಪ ಅಂತಂದ್ರ ಹೆಂಗಾರ ಮಾಡಿ ಕೂದಲ ಬಿಟ್ಟು ಹುಚ್ಚರ್ಗತ್ತೆ ಅಡ್ಡಾಡ್ತದ ನಮ್ಮಂತಾರ ನಿಮ್ಮಂತವ್ರು ಹೆಂಗಾರ ಮಾಡಿ ನಿಮ್ಮಂತವ್ರು ಹೆಣ್ಣು ಮಕ್ಕಳನ್ನ ಕೊಡ್ಬೇಕಂತ ತಿಳ್ಕೊಂಡು ಹೆಣ್ಣು ಮಗಳು ಗಂಡ ಮನ್ಯಾಗ ಹಾಡು ಹಾಡ್ತಾಳ ಹೆಂಗ ಹಾಡ್ತಾಳ ಅವಳ ಬಣ್ಣದ ಗೋದಿ ಹಾಡಾಡಿ ಅವಳ ಬಣ್ಣದ ಗೋದಿ ಬೀಸಕಾಯಿಟ್ಟೆನೋ ಬಿಳಿ ಜ್ವಾಳ ಬೀಸಕಾಯಿಟ್ಟೆನೋ ಬೀಸಕಾಯಿಟ್ಟಿನಿ ಬಿಳಿ ಜ್ವಾಳ ನನ್ನ ತಮ್ಮ ಬೀಸಕಾಯಿಟ್ಟಿನಿ ನಿನಗಾಗಿ ಇಟ್ಟೆನೋ ನನ್ನ ಮಗಳ ನಿನಗಾಗಿ ಇಟ್ಟೆನೋ ನನ್ನ ಮಗಳ ಅಕ್ಕ ನಿನಗಾಗಿ ನನ್ನ ಮಗಳ ಇಟ್ಟಿನಿ ಅಂದ ಕೂಡ್ಲೇನೆ ಇವ ಶುರು ಮಾಡ್ದ ಅವಾಗ ಜಮಾತಿಲ್ಲ ಅಕ್ಕ ಹೆಂಗಾರ ಮಾಡಿ ಅಕ್ಕನ ಮಗಳಿಗೆ ನೋಡಿ ಬರೋಕೆ ಹೋಗಿನವ ಬುತ್ತಿ ಕಟ್ಟ ಅಂದ ಇವ ಅವನ ಕೈಲೇ 100 ರೂಪಾಯಿ ಇಸ್ಕೊಂಡು ಅಕ್ಕಾಗ ಫೋನ್ ಮಾಡ್ದ ಇವ ಯಾಕ ಬರ್ಲಾಕತ್ತೀನಿ ನನ್ನ ಮಗಳು ನೋಡ್ಕೊಂಡ ಅಂತೇಳಿ ಅವಾಗ ಹೆಣ್ಣು ಮಗಳು ಅವಾಗೂ ಹಾಡು ಹಾಡ್ತಾಳೆ ಹೆಂಗ ತಾಯಿ ಕಟ್ಟಿದ ಬುತ್ತಿ ತರ್ತಾನು ಅಣ್ಣ ಎತ್ತಿ ತಾಯಿ ಕಟ್ಟಿದ ಬುತ್ತಿ ತರ್ತಾನು ಅಣ್ಣ ಎತ್ತಿ ಎತ್ತಿನ ಗಾಡಾಗ ಕುತ್ತು ಹೋಗಂಗಾಗ್ಯಾದ ನನಗ ಹೋಗಂಗಾಗ್ಯಾದೋ ಹೋಗಂಗಾಗ್ಯಾದ ನನಗ ಒಂದು ಹಾಡ ಹಾಡ್ತಾಳ ಗಂಡನ ಮನ್ಯಾಗ ದಿನ ಹಾಕಪಾತ ಹಾಲ ರೊಟ್ಟಿ ಅಮೃತನ ಕುಡಿಲಿಕ್ಕರೆ ತವರ ಮನೆ ಅಂದ್ ಬರೇ ಕಲಗಲ್ದಾನ ಕಾರ ಕಟ್ಟಿ ರೊಟ್ಟಿ ಇತ್ತಪ್ಪ ಆತದ ಅದೇ ಅಮೃತ ಇದ್ದಂಗ ನಮ್ಮ ಮೌದ್ಯರಿಗೆ ಅವಾಗೂ ಹಾಡು ಹಾಡ್ತಾಳ ತಾಯಿ ಅಂತ ಬುದ್ಧಿ ಕಟ್ಟಾಳ ನೆರಮನೆಯವ್ರಿಗೆ ಹೊರಮನೆಯವ್ರಿಗೆ ಹೇಳ್ತಾಳ ತಾಯಿ ಹೆಂಗ ಬಿಳಿಯ ಜ್ವಾಳದ ರೊಟ್ಟಿ ಎಳೆಯ ಚವಳಿಯ ಕಾಯಿ ಬಿಳಿಯ ಜ್ವಾಳದ ರೊಟ್ಟಿ ಎಳೆಯ ಚವಳಿ ಹಳ್ಳದ ಹೋಗಿ ಮುಗಿತು ನಮ್ಮ ಕಾಕ ನಿತ್ತ ನೋಡಿಲಿ ಇವ ಯಾರು ವಿಚಾರ ಮಾಡ್ದಾನಿಲ್ಲ ಯಾರು ವಿಚಾರ ಮಾಡಿದ್ರಿಪ್ಪ ಕಾಕ ಹೆಂಗಾರ ಮಾಡಿ ಅವ್ರ ತಮ್ಮನು ಬಂದಾನ ಕರ್ಕೊಂಡ್ ಹೋಲಕ್ ಬಂದಾನೆ ಯಾಕೆ ಅಂದ್ರು ತವ್ರ ಮನಿಗೆ ಹೊಂಟ್ಲು ಹೌದ ಯಾಕೆ ನಾನು ಹೆಣ್ಣು ಮಕ್ಳಿಗೆ ಕಮ್ಮದನೇನ ನಾನು ಒಂದು ಬಿಡ್ಬೇಕಂದ ಏಟಿವ ಏನ್ ಬಿಟ್ರಿಪ್ಪ ಏಟಿವ ಇವ ಕಾಕ ಹೆಂಗ್ ಬಿಡ್ತಾನ ಸೈಡ್ ಹಾಕ್ರಿ ಕಣ್ಣು ಮ್ಯಾಗ ಬಿಡ್ತದ ಕಾಕ ಏನ್ ಬಿಡ್ತಾನ ಏಟ ಹ ಮನಿಯನ ರೊಕ್ಕ ಒಯ್ದು ಅಂಗಡಿಯನ ದಾರು ಕುಡಿದು ಮನಿಯನ ರೊಕ್ಕ ಒಯ್ದು ಅಂಗಡಿಯನ ದಾರು ಕುಡಿದು ಗಟಾರ
ಅದಕ್ಕೆ ಇವತ್ತಿನ ದಿನದೊಳಗೆ ನಮ್ಮ ಸರಜೋಡಿ ಕಲಾವಿದರು ನಾವು ಹಿಂಗೆ ನಕ್ಕೋತ್ ನಕ್ಕೋತ್ ಕಾರ್ಯಕ್ರಮ ಮಾಡುವಂತ ಮಾತನ್ನ ಹೇಳಿ ಹೇಳಿ. ಈ ಗಂಗಲಿಂಗ ಮುತ್ತಾನ ಜಾತ್ರಾ ಕಮಿಟಿ ಅವ್ರು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರಪ್ಪ ಇವರು? 101 ರೂಪಾಯಿ ಮತ್ತು ಶಾಲ ಸನ್ಮಾನ ಮಾಡ್ಯಾರ. ಹೌದಾ? ನಮ್ಮ ಲಗಮಣ ಪೂಜಾರಿ ಅವರು. ಹೌದು. ಅದಕ್ಕೆ ಇವತ್ತಿಂದ ಯಾಕಪ್ಪ ಅದಕ್ಕೆ ನಮ್ಮ ಮ್ಯಾಲಿನ ಮ್ಯಾಲ ಬಾಳ ಹಂಬಲ್ ಅವ್ರು. 5-6 ವರ್ಷ ಆಯ್ತು ನಿಮ್ ಮ್ಯಾಲ ಬರ್ಬೇಕು ನಮ್ಮೂರಿಗೆ ಬರ್ಬೇಕು ತಿಳ್ಕೊಂಡು. ಬಾಳ ಹೌಸ್ ಐತ್ರಿಪ್ಪ. ಹಿಂಗ ಪೋನ್ದಾಗ ಮಾತಾಡಿ ಏನೋ ಪೂರ್ವ ಜನದ ಪುಣ್ಯ ಇವತ್ತಿಂದ ಕೂಡಿದ್ದಾಗದ. ಹೌದಾ? ನಾಗೂರ ಲಕ್ಷ್ಮಣ್ಣ ನಾಡ ಮ್ಯಾಗಿನ ಸಿಂಹ ಹಾಲು ಮತ್ತದ ಹುಲಿ ಹೈನಾಳ ಚಂದ್ರಾಮ. ನಾಗೂರ ಲಕ್ಷ್ಮಣ್ಣ ನಾಡ ಮ್ಯಾಗಿನ ಸಿಂಹ ಹಾಲು ಮತ್ತದ ಹುಲಿ ಹೈನಾಳ ಚಂದ್ರಾಮ. ಹೌದಾ? ಇವರ ಕೈಯಾಗ ಕಲತನ ಸೊನ್ಯಾಳ ಗೌಡರ ಹಣಮ. ಹೌದು. ಗಾನ ಕೋಗಿಲಿಯ ಗುರುವ ಬಿಜ್ಜರಿಗೆ ಸ್ವಾಮ. ಆಲಕ್ನೂರು ಮಾಯಣ ಪೂಜರಿಗೆ ಎರಡೂ ಮಠಗಳ ಮ್ಯಾಲ ಪ್ರೇಮ. ಪ್ರೇಮ ಜಾಡಿ ಹೊತ್ತ ಜಗ ಸುದ್ದಿ ಪುರಾಣ ಬರದ ಹುಲಿ ಜಯಂತಿ ಅಡಿಯಪ್ಪ ಮತ್ತೆ ಜಗದಾಗ ಉಳಿದ ಜಾಹೀರ ನಾಮ. ಹೌದಾ? ನಮ್ಮ ಮ್ಯಾಳ ಡಗ್ಗ ಬಡವ ಸಾತಲ್ಗಾವ ರಾಮ. ಇವತ್ತಿನ ದಿನದೊಳಗೆ ಅವ್ರ್ಯಾಕೋ ರಾಮನ ಸಿದ್ಧ ಕೊಣ್ಣೂರು ಕರೆಸಿದ್ದ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಗಂಗಲಿಂಗ ಮುತ್ತೆ ಅಷ್ಟೈಸರ ಸಿರಿ ಸಂಪತ್ತು ಧನ್ಯ ದೌಲತ ಕೊಟ್ಕಬಿಡತ್ತಳು ಮುತ್ತಾವನ ಪಾದದಲ್ಲಿ ಬೇಡಿಕೆರೋದು. ಹೌದು. ಅದಕ್ಕೆ ಹಿರಿಯರಾಗಿರ್ತಕ್ಕಂಥ ನಮ್ಮ ಲಕ್ಷ್ಮಣ ಕಾಕ ಹಟ್ಟಿ ಇವರಾದ್ರೂ ಕೂಡ ಏನು ಹೊಡ್ಯಾರಿಪ್ಪ 101 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಅವ್ರಿಗೆ ಯಾಕೋ ರಾವಣ ಸಿದ್ಧ ಕೊಣ್ಣೂರು ಕರೆಸಿದ್ದೆ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಗಂಗಲಿಂಗ ಮುತ್ತ ಅಷ್ಟೈಸರ ಸಿರಿ ಸಂಪದ ಧನ್ಯ ದೌಲತ ಪಡ್ಕಬಿಡ್ತಾಳೆ ಮುತ್ತಾವನ ಪಾದದಲ್ಲಿ ಬೇಡಿಕೆರು. ಹೌದಾ? ಅವರಂತೆ ಹಿರಿಯರಾಗಿರ್ತಕ್ಕಂಥವ್ರು ಗಂಗಾಧರ ಕಾಕ ಬೀರದವರು ಸಾಕಿನ ಅದಕ್ಕೆ ಎಂತ ಪ್ರಕಾರ ಹಾಕೊಂಡು ಚಾಲವನ್ನು ಹಾಡಿ ಹಾಡಿ ನಮ್ಮ ಹಿರಿಯ ಕಲಾವಿದ ನಮ್ಮ ಕಾಕಾಗ ಪಾಳ್ಯಾಕದ ಮುಂದಿನ ಸಂಧಿಗೆ ಬಂದು ಹೆಂಗ ಅನುಭವದ ಮಾತುಗಳನ್ನು ನಾವೇನೋ ತಿಳಿದ ಮಟ್ಟಿಗೆ ನಾವೇನು ದೊಡ್ಡ ಶಾಣೆ ಅಲ್ಲಕರೆ ಮುಂದಿನ ಸಂಧಿಗೆ ಬಂದು ಅಚ್ಚ ಕಡೆ ನಮ್ಮ ಗುರುನಾಥ ಕಾಕ ಸ್ಟೆಪ್ ಬಾರಿ ಹಾಕ್ತಾ ನೋಡ್ಬೇಕು ನೀವು. ಅವ್ರದ್ದು ಹೆಂಗ ಹಾಕ್ತಾರಪ್ಪ ಸ್ಟೆಪ್ಪ? ನಾಮ ನೋಡ್ಬೇಕದನ್ನ ನಾ ಮಾಡಿ ತೋರಿಸಿರ್ತದನ್ನ ನೋಡಿಲ್ಲರಿ. ಮುಂದಿನ ಸಂಧಿಗೆ ಬಂದು ಅವರು ಬಾರಿ ಸ್ಟೆಪ್ ಹಾಕ್ತಾರೆ ಈಚೆ ಕಡೆ. ನಮ್ಮ ಹುಲಿಯಾದ ಈಚೆ ಕಡೆ ಭೀಮಾ ತೀರದ ಗಾನಕ್ಕೆ ಹೋಗಿಲ್ಲ. ಇದೇನು ಲಗ ಹೊಡಿತದ, ಇದನ್ನೇನು ಸ್ಟೆಪ್ ಹಾಕ್ತದ ಮುಂದಿನ ಸಂಧಿಗೆ? ಎಲ್ಲಾರು ಕೂತು ನೋಡ್ಬೇಕಂತ ಹೇಳಿ ತಿಳ್ಕೊಂಡು ಮತ್ತೆ ಮುಗ್ದಮೆ ಕೈ ಮುಗಿದು ಕೇಳ್ಕೊಂಡು ಎತ್ತ ಪ್ರಕಾರ ನಾಕೊಂಡು ಚಾರಾಡಿ ಪಾಳೆ ಕೊಡೋಣ. ನೀನೇ ಹೇಳೋನಿಲ್ಲ ಏನಿಲ್ಲ.